ಚಲುವರಾಯಸ್ವಾಮಿ ವಿರುದ್ಧ ಸುರೇಶ್ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅದೃಷ್ಟ ಚೆನ್ನಾಗಿದೆ, ಆತ ಗೆದ್ದಾಗೆಲ್ಲ ಅಧಿಕಾರ ಸಿಕ್ಕು ದುಡ್ಡು ಮಾಡ್ತಾನೆ, ಮಾಟ ಮಂತ್ರ ವಾಮಾಚಾರ ಮಾಡ್ಸೋದೇ ಕೆಲಸ ಅಂತ ಹೇಳಿ ಚಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಚಲುವರಾಯಸ್ವಾಮಿ ವರ್ಸಸ್ ಜೆಡಿಎಸ್ ಮಂಡ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಒಂದು ಸಲ ಕುಮಾರಸ್ವಾಮಿ ಅವರು ಇವರ ಬಗ್ಗೆ ಆರೋಪ ಮಾಡ್ತಾ ಇದ್ರೆ ಮತ್ತೊಂದು ಸಲ ಆ ಭಾಗದ ಜೆಡಿಎಸ್ ನ ನಾಯಕರು ಮಾಡ್ತಿದ್ದಾರೆ. ಈಗ ಚಲುವರಾಯಸ್ವಾಮಿ ಅವರ ವಿರುದ್ಧ ಪರಾಜಿತ ಅಭ್ಯರ್ಥಿ ಆಗಿದ್ದಂತಹ ಮಾಜಿ ಶಾಸಕರೂ ಆಗಿದ್ದಂತಹ ಸುರೇಶ್ ಗೌಡ ಅವರು ವಾಮಾಚಾರದ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೃಷ್ಟ ಚೆನ್ನಾಗಿತ್ತು, ನಾ ಗೆದ್ದೆಗೆಲ್ಲ ಅಧಿಕಾರ ಇರ್ತೇನೆ ದುಡ್ಡು ಮಾಡ್ತೀನಿ, ನಾ ಗೆದ್ದೆಗೆಲ್ಲ ವಿರೋಧ ಪಕ್ಷ ಕೂತಿ ಹಿಂಗ್ ಮಾತಾಡ್ತೀನಿ. ಇದು ಇರ್ತಕ್ಕಂಥದ್ದು ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ, ನಾ ರೊಚ್ಚಿಗೆಂತ ಸುಮ್ಮನೆ ಇದ್ದೀನಿ, ನಮ್ಗ್ಯಾಕೆ ಗೆಲ್ಸಿದ್ದಾರೆ ಅವ್ರೇನೋ ಮಾಡ್ಕೊಳ್ಳಿ. ಆದ್ರೆ ನಮ್ಮ ಕಾರ್ಯಕರ್ತನೇ ಟಾರ್ಗೆಟ್ ಮಾಡಿದಾಗ ನಾವ್ ಹೆಂಗ್ ಸುಮ್ಮನಿರೋದು? ನೀವು ಈ ಸ್ಟ್ರೈಕ್ ನ ಅತ್ಯಂತ ಯಶಸ್ವಿ ಬಿಡಿಸಿಗೆ ಪುಟೆ ಹುಡುಗ ಬಿಡಿಸಿ ಬಿಡಿಸಿಗೆ ಅಂತ ಅನ್ಕೊಂಡು ಸುಳ್ಳ ಶಿವರಾಮಯ್ಯ ಹೊರಡುತ್ತಾ ಇದೆ ಸರ್, ಎಲ್ಲೋ ಸಿಗ್ಬಿಟ್ಟಿ ಸುಳ್ಳ. ಇವನ್ನ ಜಿಲ್ಲಾ ಪಂಚಾಯತಿ ಮಂತ್ರಿ ಮಾಡಿ, ಜಿಲ್ಲಾ ಪಂಚಾಯತಿ ಕೆಲಸಿ, ಅದು ಉಪಾಧ್ಯಕ್ಷ ಮಾಡಿ, ಎಂಎಲ್ಎ ಮಾಡಿ, ಮಂತ್ರಿ ಮಾಡಿ, ಎರಡು ಸರಿ ಸೋತ್ ಮೇಲೆ ಎಂಪಿ ಮಾಡಿ ಇದೆಲ್ಲ ಮಾಡಿದವ್ರು ಯಾರು? ಇವನೇ ಆಗ್ಬಿಟ್ನ ನೀಯತ್ತಿಲ್ದೋಕ್ರಿ ಇಟ್ಟಿಟ್ಕೊಳ್ಳ ಇಟ್ಕೊಳ್ಳ ಏನಂತಾರ್ರಿ? ಇವನ್ ಚರಿತ್ರೆ ಬಗ್ಗೆ ನಾವು ಬೇರೆ ಕೇಳಿ ನಮ್ ಚರಿತ್ರೆ ಮಾತಾಡ್ತಾನೆ, ಇವನ್ ಚರಿತ್ರೆ ಅಳಿಸೋ ಕೂತದೆ ಹೆಗಣ ಬಿದ್ದ ನಮ್ಮ ತಟ್ಟೆಯಲ್ಲಿ ನಮ್ಮಲ್ಲಿ ನೊಣ ಹಿಡಿಯಕ್ ಬರ್ತಾವ ತಲೆ ಕೆಡಿಸ್ಕೊಬಿಡಿ. ನಾವಿದ್ದೀವಿ ಧೈರ್ಯವಾಗಿದ್ದೀರಿ, ಇರಿ, ನಾವೇ ಸೋತಿರ್ಬೋದು ಅಷ್ಟೇ, ಸತ್ತಿಲ್ಲ. ನಾನೇನು ನಾನೇನೋ ನೀವೇನೋ ನನ್ನ 25-30 ಸಾವಿರದ ಸೋಲ್ಸಿದ್ರೆ ನಾನು ಗುಡ್ಡೆ ಬರ್ತಿದ್ದೆ ರಾಜಕೀಯವ 47,000 ಸೋತವನ್ನ ತಲೆ ಎತ್ಕೊಂಡ್ ನಿಂತ ಅಂದ್ರೆ ನಾನು 4,000 ಸೋತೇನೆ ಹಾಕಿದ್ರೆ ತಲೆ ಎತ್ತು ಬರ್ರಿ. ಇವತ್ತು ಪಶ್ಚಾತ್ತಾಪ ಪಡ್ತಾರೆ ಹಳ್ಳಿಯಲ್ಲಿ ಹೋದ್ರೆ ನಾವು ಅನ್ಯಾಯ ಮಾಡಿಲ್ಲ ನಿಮಗೆ ಅಂತ ಕೇಳರ್ ಹೇಳಿದ್ರೆ ಏನೋ ತಪ್ಪಾಗ್ಬಿಡ್ತು ಅಂತ, ತಪ್ಪಾಯ್ತು ಅಂದ್ರೆ ಮಿಸ್ ಮಾಡೋದಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾರೆ. ನಂದೀಶ್, ಏನಿದು ಸುರೇಶ್ ಗೌಡರು ಚಲುವರಾಯಸ್ವಾಮಿ ವಿರುದ್ಧ ಮಾಡ್ತಿರೋ ಹೊಸ ಆರೋಪ? ಖಂಡಿತ ಸಭಾ, ಏನು ಹಾಲಿ ನಾಗಮಂಗಲದ ಹಾಲಿ ಶಾಸಕರಾದಂತಹ ಚಲುವರಾಯಸ್ವಾಮಿ ಹಾಗೆ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡರ ಒಂದು ವಾಗ್ಯುದ್ಧ ಒಂದಷ್ಟು ದಿನಗಳ ಮಟ್ಟಿಗೆ ತಣ್ಣಗಾಗಿತ್ತು. ಆದ್ರೆ ಇದೀಗ ಮತ್ತೆ ಸಿಡಿದೆದ್ದಿರುವಂತದ್ದು ಅಂದ್ರೆ ಜೆಡಿಎಸ್ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಹಲವಾರು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಎಂಬ ಮೂಲಕ, ಅಲ್ಲದೆ ಜೆಡಿಎಸ್ ವಿರುದ್ಧ ಪದೇ ಪದೇ ಚಲುವರಾಯಸ್ವಾಮಿ ಅವರು ಗುಡುಕ್ತಾ ಇದ್ದಾರೆ ಎಂಬ ನಿಟ್ಟಿನಲ್ಲಿ ಇವತ್ತು ಚಲುವರಾಯಸ್ವಾಮಿ ಅವರ ವಿರುದ್ಧ ಮಾಜಿ ಶಾಸಕರಾದಂತಹ ಎಸ್ ಸುರೇಶ್ ಗೌಡರು ಕೂಡ ಇದೀಗ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಅಂದ್ರೆ ಏಕವಚನದಲ್ಲೇ ಚಲುವರಾಯಸ್ವಾಮಿ ಅವರಿಗೆ ಹಿಗ್ಗಾಮುಗ್ಗ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಆತನೊಬ್ಬ ಮಾಟ ಮಂತ್ರ ಮಾಡಿಸುವಂತಹ ವ್ಯಕ್ತಿ, ಆತ ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ತಾನೆ, ನನ್ನ ಚರಿತ್ರೆಯ ಬಗ್ಗೆ ಮಾತನಾಡ್ತಾನೆ, ಆತ ಒಂದು ರೀತಿ ಅಧಿಕಾರ ಅಂದ್ರೆ ಆತನಿಗೆ ಅದೃಷ್ಟ ಚೆನ್ನಾಗಿದೆ, ಅವನು ಗೆದ್ದಾಗಲೆಲ್ಲವೂ ಕೂಡ ಅಧಿಕಾರಕ್ಕೆ ಬರ್ತಾನೆ, ಮಂತ್ರಿ ಆಗ್ತಾನೆ, ಆ ನಿಟ್ಟಿನಲ್ಲಿ ದುಡ್ಡನ್ನು ಕೂಡ ಮಾಡ್ತಾ ಇದ್ದಾನೆ, ಆತ ನಮ್ಮ ಬಗ್ಗೆ ಮಾತನಾಡ್ತಾನೆ ಎಂಬ ಮೂಲಕ ವಾಗ್ದಾಳಿಯನ್ನು ಮಾಡಿರುವಂತದ್ದು, ಅಲ್ಲದೆ ಹಿಂದಿನ ಹಲವಾರು ಚರಿತ್ರೆಗಳನ್ನು ಕೂಡ ಬಿಚ್ಚಿಡ್ತೀನಿ ಎಂಬ ಮೂಲಕ ಏಕವಚನದಲ್ಲೇ ಹಿಂದಿನ ಘಟನೆಗಳನ್ನು ಕೂಡ ಮೆಲುಕಾಕಿರುವಂತದ್ದು ಅಂದ್ರೆ ಪುಟ್ಟೇಗೌಡರಿಗೆ ಆತ ಸಿಗರೇಟ್ ಅನ್ನ ತಂದು ಕೊಡ್ತಾ ಇದ್ದ ಅದು ಸುಳ್ಳ, ಆತನನ್ನ ಏನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಾಡಿದ್ರು, ಉಪಾಧ್ಯಕ್ಷರಾಗಿ ಮಾಡಿದ್ರು, ಅಲ್ಲದೆ ಏನು ಎಂಎಲ್ಎ ಮಾಡಿ ಮಂತ್ರಿ ಕೂಡ ಮಾಡಿದ್ರು, ಅದು ಯಾರು ಮಾಡಿದ್ದು? ಜೆಡಿಎಸ್ ನ ಪಕ್ಷ ಮಾಡಿರುವಂತದ್ದು. ಆದ್ರೆ ಆತನಿಗೆ ನಿಯತ್ತಿಲ್ಲ, ಜೆಡಿಎಸ್ ಪಕ್ಷದ ವಿರುದ್ಧವೇ ಮಾತನಾಡ್ತಾನೆ, ನನ್ನ ಚರಿತ್ರೆ ಬಗ್ಗೆಯೂ ಕೂಡ ಮಾತನಾಡ್ತಾನೆ, ಆತ ಒಂದು ರೀತಿ ದುರಂಕಾರದ ಒಂದು ನಡೆಯನ್ನ ಹೊಂದಿರುವಂತಹ ವ್ಯಕ್ತಿ ಎಂಬ ಮೂಲಕ ಹಿಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅಂದ್ರೆ ಇಷ್ಟು ದಿನ ಎಲ್ಲ ಒಂದು ಕಡೆ ಕೇವಲ ರಾಜಕೀಯವಾಗಿ ಒಂದು ವಾಗ್ಯುದ್ಧವನ್ನು ಮಾಡ್ತಿದ್ದಂತಹ ನಾಯಕರು ಇದೀಗ ವೈಯಕ್ತಿಕವಾಗಿಯೂ ಕೂಡ ಏಕಾಏಕಿ ದಾಳಿಯನ್ನು ನಡೆಸ್ತಾ ಇರುವಂತದ್ದು, ಏಕವಚನದಲ್ಲೇ ವಾಗ್ಯುದ್ಧವನ್ನು ನಡೆಸ್ತಾ ಇರುವಂತದ್ದು, ಇದಕ್ಕೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಯಾವ ಉತ್ತರವನ್ನ ಕೊಡ್ತಾರೆ ಎಂಬುದನ್ನ ಕಾದ್ ನೋಡಬೇಕಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.